ನೆನ್ನೆ ಮ್ಯಾಕ್ಸ್ ಸಿನಿಮಾದ ಬಜ್ ಇತ್ತು, ಇವತ್ತು ಡೆವಿಲ್ ಸಿನಿಮಾದ ಬಜ್ ಇದೆ. ಅನೌನ್ಸ್ಮೆಂಟ್ ಪೋಸ್ಟರ್ ಅನ್ನ ಬಿಟ್ಟಾಗ್ಲೇ ತುಂಬಾನೇ ಖುಷಿ ಆಯ್ತು, ಬಿಕಾಸ್ ಸ್ಪೆಷಲ್ ಡೇಸ್ ಇಲ್ದೇನೆ ಅಪ್ಡೇಟ್ ಅನ್ನ ಅನೌನ್ಸ್ ಮಾಡ್ತಾ ಇದಾರೆ ಅಂತ. ಏನೂ ಸಿಗದೆ ಇರೋ ಟೈಮಲ್ಲಿ ಏನಾದ್ರೂ ಸಿಕ್ಕಾಗ ನಮ್ಗೆ ಅದು ದೊಡ್ಡದು ಅಂತ ಅನ್ಸೋದು ಸಹಜ. ಅದೇ ರೀತಿ ಡೆವಿಲ್ ಸಿನಿಮಾದ ಅಪ್ಡೇಟ್ ಕೂಡ ತುಂಬಾನೇ ಬಜ್ ಅನ್ನ ಕ್ರಿಯೇಟ್ ಮಾಡಿದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡುವ ಅದಕ್ಕೂ ಮುನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ಹೆಚ್ಚಾಗಿ ವಿಡಿಯೋಗಳನ್ನ ಮಾಡೋ ಪ್ರಯತ್ನನ ಮಾಡ್ತೀವಿ. ಸಿನಿಮಾದ ಬಗ್ಗೆ ಹಲವು ಅಪ್ಡೇಟ್ಸ್ಗಳ ಬಗ್ಗೆ ಆಲ್ರೆಡಿ ವಿಡಿಯೋಗಳನ್ನ ಮಾಡಿದ್ದೀವಿ. ನೋಡಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಪ್ಲೇಲಿಸ್ಟ್ ಇರುತ್ತೆ, ಚೆಕ್ಔಟ್ ಮಾಡಿ ಸಪೋರ್ಟ್ ಮಾಡಿ. ಅನೌನ್ಸ್ಮೆಂಟ್ ಅಂತ ಬಂದಾಗಲೇ ಶಾರದಾ ಅನ್ನೋರು ಸಿನಿಮಾ ತಂಡದ ಮಾಹಿತಿಗಳನ್ನ ಕೊಡ್ತಕ್ಕಂಥ ಅವರು ಸಿನಿಮಾ ತಂಡದಿಂದ ಒಂದು ಗ್ಲಿಮ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಸಿನಿಮಾದಲ್ಲಿ ಒಬ್ಬರು ಮೆಂಬರ್ ಬಂದು ಆ್ಯಡ್ ಆಗ್ತಾ ಇದ್ದಾರೆ ಅವರು ಯಾರು ಅಂತ ನೀವೇನಾದರೂ ಗೆಸ್ ಮಾಡಿ ಅಂತ ಒಂದು ಪೋಸ್ಟನ್ನು ಹಾಕಿ. ಡೆವಿಲ್ ಸಿನಿಮಾದ ಹೀರೋಯಿನ್ ಅನ್ನ ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ, ಆ ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಅದರಂತೆ ಸಿನಿಮಾದ ಅನೌನ್ಸ್ಮೆಂಟ್ಗೂ ಮುಂಚೆನೆ ಇಲ್ಲಿ ಒಂದು ಪೋಸ್ಟ್ ಕೂಡ ಹರಿದಾಡ್ತಾ ಇತ್ತು, ಈ ಸಿನಿಮಾದ ನಾಯಕಿಯಾಗಿ ನಶ್ವಿಕಾ ನಾಯ್ಡು ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಇವಾಗ ಫೈನಲ್ ಆಗಿ ಅಫಿಷಿಯಲ್ಸ್ಗೆ ಬಂದ್ವಿ. ಡೆವಿಲ್ ಸಿನಿಮಾದ ಹೀರೋಯಿನ್ ಯಾರು ಅಂತ ತುಂಬಾನೇ ಚರ್ಚೆಗಳಿಗೆ ಒಳಗಾಗಿತ್ತು. ಸುಮಾರು ಜನ ಹೀರೋಯಿನ್ಗಳನ್ನು ಕೂಡ ನೀವು ಮುಂಚೆನೆ ನೋಡಿರ್ತೀರ. ಇವಾಗ ಫೈನಲ್ ಆಗಿ ಸಿನಿಮಾದಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಈ ಸಿನಿಮಾದ ನಾಯಕಿ ರಚನಾ ರೈ ಅಂತ ಅಫಿಷಿಯಲ್ ಆಗಿ ಸ್ವತಃ ಅವರ ಖಾತೆಯಲ್ಲಿ ಅವರೇ ಅನೌನ್ಸ್ ಮಾಡಿದ್ದಾರೆ. ಇದು ನಮಗೆ ತುಂಬ ಮುಂಚೆನೆ ಗೊತ್ತಾಗಿತ್ತು, ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಗಳನ್ನು ಮಾಡಿದ್ದೆ. ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗಳನ್ನು ನೋಡಿ ಹೆಚ್ಚಾಗಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.